ಹೈ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆರ್ಚಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗ್ಯದ, ಕಂಪ್ಲೀಟ್ ಆಗಿ ನೋಡ್ರಿ. ಎದಕ್ಕೆ ಅಂತಂತಂದ್ರೆ, ಈಗ ನೋಡ್ರಿ ಎಲ್ಲ ಟೆಕ್ನಾಲಜಿ ಬೆಳೆಯಕತ್ತದ. ಇವತ್ತಿದ್ದ ಟೆಕ್ನಾಲಜಿ ನಾಳೆ ಇರಲ್ಲ, ನಾಳೆದ್ದ ಟೆಕ್ನಾಲಜಿ ನಾಡ್ದೇ ಇರಲ್ಲ. ಈ ರೀತಿ ಟೆಕ್ನಾಲಜಿ ಬೆಳೆಯಕತ್ತದ, ನೀವಾದ್ರೂ ಕೂಡ ಅಪ್ಗ್ರೇಡ್ ಆಗ್ಬೇಕಲ್ರಿ. ಇನ್ನು ನಾವು ಹಳಿ ಟೆಕ್ನಾಲಜಿನೇ ಯೂಸ್ ಮಾಡಕತ್ತೀವಿ, ಹೊಸ ಟೆಕ್ನಾಲಜಿ ಕಡೆ ನಾವು ಲಕ್ಷ್ಯ ಕೊಡಲಾಗೀವಿ. ಅದು ಬೆಳೆದದ ಹೊಸ ಟೆಕ್ನಾಲಜಿ ನಮಗೆ ಗೊತ್ತೇ ಇಲ್ಲ ಬೆಳೆದಿದ್ದದು, ಹೌದಲ್ರಿ? ಈಗ ನಾವು ಸ್ವಲ್ಪ ಹೊಸ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಹೊಸ ಟೆಕ್ನಾಲಜಿ ಒಳಗೆ ಏನದ ಅಂದ್ರೆ, ಈಗ ನಾ ಇದ್ರ ಬಗ್ಗೆ ಹೇಳಕ್ಕೆ ಹೊಂಟೀನಿ ಅಂದ್ರೆ, ನಿಮ್ಗೊಂದು ಸಿಂಪಲ್ಲಾಗಿ ಒಂದು ಡೆಮೋ ತೋರಿಸ್ಕೊಡ್ತೀನಿ ರೀ. ಏನಂತಂತಂದ್ರೆ, ಈಗ ನೋಡಿರಿ, ನಾವು ಒಂದು ಆ್ಯಪ್ ಓಪನ್ ಮಾಡಬೇಕಾಗಿದೆ, ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕಾಗಿದೆ. ಈಗ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಂದ್ಕೊಳ್ಳಿ, ಏನು ಮಾಡ್ತೀರಿ? ಈಗ ಹಿಂಗೆ ಮ್ಯಾಕ್ ಸರಿಸ್ತೀರಿ, ಇಲ್ಲಿ ಸರ್ಚ್ ಬಾಕ್ಸ್ ಇರ್ತದೆ, ಇಲ್ಲಿ ಹೋಗ್ತೀರಿ, ಇನ್ಸ್ಟಾಗ್ರಾಮ್ ಅಂತೇಳಿ ಸರ್ಚ್ ಹೊಡಿತೀರಿ. ಈಗ ಇಲ್ಲಿ ಬರ್ತದೆ ಇನ್ಸ್ಟಾಗ್ರಾಮ, ಅದ್ರ ಮೇಲೆ ಒತ್ತಿಸಿಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಿ. ಇದು ಎಲ್ಲರೂ ಮಾಡ್ತೀವಿ. ಆಗಿನ ಟೆಕ್ನಾಲಜಿ ಕರೆಕ್ಟ್ ಇದು, ಈ ರೀತಿ ಸರ್ಚ್ ಬಾಕ್ಸ್ ನೋಡಿ ಸರ್ಚ್ ಹೊಡಿದು, ಇದು ಕರೆಕ್ಟ್ ಆಗಿನ ಟೆಕ್ನಾಲಜಿ. ಈಗಿನ ಟೆಕ್ನಾಲಜಿಗೆ ನೀವು ಬರೀ ಒಂದು ವರ್ಡ್ ಬರೆದ್ರೆ ಸಾಕು ರೀ, ಆ್ಯಪ್ ಓಪನ್ ಆಗ್ತೈತಿ. ಈ ರೀತಿ ಒಂದು ಟೆಕ್ನಾಲಜಿ ಬಂದಾಗ ನಾವಿನ್ನು ಸರ್ಚ್ ಬಾಕ್ಸ್ನಾಗೆ ಇದ್ರೆ ಹೆಂಗೆ ಹೇಳ್ರಿ? ಈಗ ನಾವು ಅಪ್ಗ್ರೇಡ್ ಆಗಬೇಕಲ್ಲ, ಆದರೂ ಕೂಡ ಅದ್ರ ಸಂಬಂಧ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಆ್ಯಪ್ ತೊಗೊಂಡು ಬಂದೀನಿ. ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಾಗ ಹೇಳ್ಕೊಡತ್ತೀನಿ, ಕಂಪ್ಲೀಟಾಗಿ ನೋಡ್ರಿ. ನಿಮಗೆ ಒಂದು ಡೆಮೋ ತೋರಿಸ್ತೀನಿ ರೀ. ನಾನು ಈಗಿನ ಟೆಕ್ನಾಲಜಿ ತಕ್ಕಂಗೆ ಒಂದು ಆ್ಯಪ್ ಅದ, ಅದ್ರ ಬಗ್ಗೆ ಈ ವಿಡಿಯೋದಾಗ ಹೇಳ್ಕೊಡತ್ತೀನಿ ರೀ ಕಂಪ್ಲೀಟಾಗಿ. ಈಗ ಇಷ್ಟು ದಿವಸ ನಾವು ಮಾಡೋದು ಬಿಟ್ಬಿಡೋಣ, ಈಗಿನ ಟೆಕ್ನಾಲಜಿ ತಕ್ಕಂಗೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಒಂದು ಡಿಫ್ರೆಂಟಾಗಿ ಯೂಸ್ ಮಾಡೋಣ. ಆ್ಯಪ್ಸ್ಗಳು ಓಪನ್ ಮಾಡಬೇಕಾಗಿದ್ರೆ, ಕಾಲ್ ಮಾಡಬೇಕಾಗಿದ್ರೆ, ವೆಬ್ಸೈಟ್ ಓಪನ್ ಮಾಡಬೇಕಾಗಿದ್ರೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಕಿಶಿಂದು ಓಪನ್ ಮಾಡೋಣ. ಈಗ ನೋಡ್ರಿ, ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಡೆಮೋ ತೋರಿಸ್ಕೊಡ್ತೀನಿ. ಈಗ ನೋಡಿರಿ, ಇಲ್ಲಿ ಇಲ್ಲಿ ಏನು ಹೋಮ್ ಬಟನ್ ಅದಲ್ಲ, ಇದ್ರ ಮೇಲೆ ಒತ್ಕಿಸಿಂದು ಈಗ ಮ್ಯಾಕ್ ಸರಿಸ್ತೀನಿ ರೀ. ಈಗ ಇಲ್ಲೊಂದು ನನಗೊಂದು ಡ್ರಾಪ್ ಆ್ಯಡ್ ಓಪನ್ ಆಯ್ತಲ್ರಿ, ಈಗ ಇಲ್ಲೇನು 3 ಲೈನ್ಸ್ ಅದೆಲ್ಲ, ಇದ್ರ ಮೇಲೆ ಒತ್ತೀನಿ. ಒತ್ತಿದ ಮೇಲೆ ಇಲ್ಲಿ ಏನು ಪ್ಲಸ್ ಕಾಣತ್ತದಲ್ಲ, ಇದ್ರ ಮೇಲೆ ಒತ್ತೀನಿ ರೀ. ಒತ್ತಿದ ಮೇಲೆ ಇಲ್ಲಿ ಆ್ಯಡ್ ಅಂತದಲ್ಲ, ಇದ್ರ ಮೇಲೆ ಒತ್ತಬೇಕು. ಈಗ ಇಲ್ಲಿ ಒತ್ತಿದೆ ಅಲ್ರಿ, ಇದ್ರ ಮೇಲೆ ನೀವು ಇಲ್ಲಿ ಏನಂತ ಇಲ್ಲಿ ಏನು ಡ್ರಾ ಮಾಡಬೇಕಂದ್ರೆ, ಈಗ ಇಲ್ಲಿ ಒಂದು ಅಕ್ಷರ ಬರಿಬೇಕು ನೀವು, ಅಕ್ಷರ ನೀವೇ ಬರಿಬೇಕು. ಈಗ ಇಲ್ಲಿ ನಾ ಆಯ್ ಅಂತ ಬರಿತೀನಿ ರೀ, ಅಂದರೆ ಉದ್ಗೇರಿ ಹೊಡೆದ್ರೆ ಆಯ್, ಹೌದಲ್ರಿ? ಈಗ ಇಲ್ಲಿ ಅದಕ್ಕೊಂದು ನೇಮ್ ಕೊಡಬೇಕು, ಇನ್ಸ್ಟಾಗ್ರಾಮ್ ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ನಾ ಕೊಡ್ತೀನಿ ರೀ. ಈಗ ಇಲ್ಲಿ ಕೊಟ್ಕೇಶಿ ಇಲ್ಲಿ ಸೇವ್ ಅಂತೀನಿ ರೀ. ಈಗ ಇಲ್ಲಿ ಫಸ್ಟಿಗೆ ಆಯ್ ಅಂತ ಬರೆದ್ವಿ ರೀ, ಆಯ್ ಅಂತ ಬರೆದ ಮೇಲೆ ಇನ್ಸ್ಟಾಗ್ರಾಮ್ ಅಂತೇಳಿ ನಾನು ಹೆಸರು ಬರೆದೆ, ಅದಕ್ಕೊಂದು ಹೆಸರು ಕೊಟ್ಟೆ. ಹೆಸರು ಕೊಟ್ಕೇಶಿ ಸೇವ್ ಮಾಡಿದೆ. ಹೆಸರು ಕೊಟ್ಟ ಮೇಲೆ ನನಗೆ ಈ ರೀತಿ ಬತ್ತ. ಈ ರೀತಿ ಎದಕ್ಕೆ ಬತ್ತಂತಂದರೆ, ಈಗ ಇಲ್ಲಿ ಆಯ್ ಅಂತ ನಾ ಬರೆದೆ ಅಂದರೆ, ಅಂದರೆ ಈಗ ಆಯ್ ಅಂತ ಇಲ್ಲಿ ನಾ ಡ್ರಾ ಮಾಡಿದೆ ಅಂದರೆ ಏನು ಓಪನ್ ಆಗಬೇಕಂತ ನಾವು ಸೆಲೆಕ್ಟ್ ಮಾಡಬೇಕು ರೀ, ಇಷ್ಟೇ. ಈಗ ಇಲ್ಲಿ ಆಯ್ ಅಂತ ಬರೆದೆ ಅಂದರೆ ಕಾಲ್ ಹೋಗಬೇಕು, ಏನು ಆ್ಯಪ್ ಓಪನ್ ಆಗಬೇಕು, ಏನು ವೆಬ್ಸೈಟ್ ಓಪನ್ ಆಗಬೇಕು ಅಂತ ಕೇಳ್ತೈತಿ ರೀ. ವೈಫೈನೂ ಓಪನ್ ಆಗ್ತೈತಿ, ಬ್ಲೂಟೂತ್ ಓಪನ್ ಆಗ್ತೈತಿ ರೀ, ಆದರೆ ಅವು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ನಿಮ್ಗೆ ಕೆಳಗೆ ಸರಿಸಿದ್ರೆ ಬರ್ತದೆ. ಈಗ ನಾವು ಮೂರುದ್ರ ಬಗ್ಗೆ ಅಷ್ಟೇ ಮಾತಾಡೋಣ, ಕಾಲ್, ಆ್ಯಪ್ ಓಪನ್, ಆಮೇಲೆ ವೆಬ್ಸೈಟ್ ಓಪನ್. ಈಗ ನಂಗೆ ಆಯ್ ಅಂತ ಬರ್ದೀನಿ, ಆ್ಯಪ್ ಓಪನ್ ಆಗಬೇಕಾಗಿದೆ. ನಿಮಗೆ ಆ್ಯಪ್ ಏನ್ರಿ ನೀವು ಓಪನ್ ಆಗಬೇಕಾಗಿತ್ತಂದ್ರೆ, ಇಲ್ಲಿ ಏನು ಲಾಂಚ್ ಆ್ಯಪ್ ಅಂತ ಐತಲ್ಲ, ಇದ್ರ ಮೇಲೆ ಒತ್ತಬೇಕ್ರಿ. ಇದ್ರ ಮೇಲೆ ಒತ್ತಿದ್ರೆ ನಿಮ್ಮ ಫೋನ್ದಾಗ ಎಷ್ಟು ಆ್ಯಪ್ಸ್ ಅದೆಲ್ಲ ಇಲ್ಲೆಲ್ಲ ಥರದ್ದು ಲಿಸ್ಟ್ ಬರ್ತದೆ. ಅವಾಗ ನೀವು ಇಲ್ಲಿ ಸರ್ಚ್ ಏನದಲ್ಲ, ಇದ್ರ ಮೇಲೆ ಒತ್ಕಿಶಿಂದ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಹೊಡಿಬೇಕ್ರಿ. ಈಗ ನಾ ಇಲ್ಲಿ ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡತ್ತೀನಿ ಅಂತ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಹೊಡ್ಯಾತೀನಿ ರೀ. ನಿಮಗೆ ಇಲ್ಲಿ ಯಾವ ಆ್ಯಪ್ ಓಪನ್ ಆಗಬೇಕಾಗಿಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಷ್ಟೇ ರೀ. ಈಗ ನಾ ಇಲ್ಲಿ ಇನ್ಸ್ಟಾಗ್ರಾಮ್ ಮೇಲೆ ಒತ್ಕಿಶಿಂದ ಸೇವ್ ಅಂತ ಕೊಡ್ತೀನಿ ರೀ. ಈಗ ಆಯ್ ಅಂತ ಬರೆದ್ರೆ ನಂಗೆ ಇನ್ಸ್ಟಾಗ್ರಾಮ್ ಓಪನ್ ಆಗ್ತೈತಿ. ಆಯ್ ಅಂತ ಎಲ್ಲಿ ಬರೀದು? ಈಗ ನೀವು ನನಗೆ ಕೇಳ್ತಿರ್ಬೋದು. ಈಗ ಆಯ್ ಅಂತ ನಾವು ಎಲ್ಲ ಬರೋದು ಸ್ಟೆಪ್ ಫಾಲೋ ಮಾಡಿದ್ವಿ. ಈಗ ಆಯ್ ಅಂತ ಎಲ್ಲಿ ಬರೆಯಕ್ಕೆ ಒಂದು ಜಾಗ ಬೇಕಲ್ಲ ಅಂತ ನೀವು ನನಗೆ ಕೇಳ್ತಿರ್ಬೋದು. 100% ಹೇಳ್ತೀನಿ ರೀ, ಒಂದು ಜಾಗ ಐತಿ. ಏನಂತಂದರೆ, ಇಲ್ಲೇನು ಹೋಮ್ ಬಟನ್ ಅದಲ್ಲ, ಇದ್ರ ಮೇಲೆ ಒತ್ಕಿಶಿಂದು ಹಿಂಗೆ ಮ್ಯಾಕ್ ಸರಿಸ್ತೀನಿ ರೀ. ಆಮೇಲೆ ಇಲ್ಲಿ ಉದ್ಗೇರಿ ಎಳಿತೀನಿ ರೀ, ಇಲ್ಲಿ ಬರೀಬೇಕು ಆಯ್ ಅಂಥೇಳಿ, ಹೌದಲ್ರಿ? ಈಗ ಇಲ್ಲಿ ಬರೆದ್ರೆ ಇನ್ಸ್ಟಾಗ್ರಾಮ್ ಓಪನ್ ಆಯ್ತು. ಈಗ ನಂದು ಇನ್ಸ್ಟಾಗ್ರಾಮ್ ಓಪನ್ ಆಯ್ತು ರೀ. ನೀವು ನೋಡಿದ್ರಲ್ಲ, ಇನ್ನೊಂದು ಸಲ ಬೇಕಂದರೆ ಡೆಮೋ ತೋರಿಸ್ತೀನಿ ರೀ. ಈಗ ಇಲ್ಲಿ ನೋಡಿರಿ, ಹೋಮ್ ಬಟನ್ ಅದಲ್ಲ, ಇದ್ರ ಮೇಲೆ ಒತ್ತಿಂಗ್ ಮ್ಯಾಕ್ ಸರಿಸ್ತೀನಿ, ಇಲ್ಲಿ ಆಯ್ ಅಂತ ಬರಿತೀನಿ ರೀ. ಇನ್ಸ್ಟಾಗ್ರಾಮ್ ಓಪನ್ ಆಯ್ತು. ಸಿಂಪಲ್ಲಾಗಿ ಒಂದು ಕ್ಲಿಕ್ದಾಗ ಆ್ಯಪ್ ಓಪನ್ ಮಾಡಿದ್ದೀವಿ ರೀ. ಈಗ ಇಲ್ಲಿ ಬರೀ ನಾವು ಇನ್ಸ್ಟಾಗ್ರಾಮ್ ಅಂತ ಅಷ್ಟೇ ಓಪನ್ ಮಾಡೋದಂತಿಲ್ಲ ರೀ, ಆಯ್ಗೆ ನೀವು ಇಲ್ಲಿ ಏನು ಬೇಕಾದ ಬರಿಬೋದು ರೀ. ಈಗ ಇಲ್ಲಿ ಈಗ ಇಲ್ಲಿ ನೀವು ಏನು ವರ್ಡ್ ಡ್ರಾ ಮಾಡ್ತಿರಲ್ಲ, ಆ ಡ್ರಾ ಮಾಡಿದ ವರ್ಡಿಗೆ ಏನು ಓಪನ್ ಆಗಬೇಕಂತೂ ನೀವೇ ಹೇಳಬೇಕು ಇಷ್ಟೇ ನೋಡಿರಿ ಪ್ರೊಸೀಜರ್. ಕಂಪ್ಲೀಟಾಗಿ ತಿಳ್ಕೊಂದಿರ ಅಂತ ಅನ್ಕೋತೀನಿ ರೀ. ಏನರ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈಗ ಕಾಲ್ ಮಾಡಬೇಕಾಗೈತಿ ಇನ್ನೊಬ್ಬರಿಗೆ, ಅದನ್ನು ಹೆಂಗೆ ಮಾಡೋದಂತ ನೀವು ನನಗೆ ಕೇಳ್ತಿರ್ಬೋದು. ಈಗ ನೋಡಿರಿ, ನಾನು ಸೇಮ್ ಸ್ಟೆಪ್ ಫಾಲೋ ಮಾಡ್ತೀನಿ. ಹೋಮ್ ಬಟನ್ ಮೇಲೆ ಒತ್ತಿರೋದು, ಹಿಂಗೆ ಮ್ಯಾಕ್ ಸೇರಿಸ್ತೀನಿ, 3 ಲೈನ್ಸ್ ಮೇಲೆ ಒತ್ತೀನಿ, ಆಮೇಲೆ ಪ್ಲಸ್ ಮೇಲೆ ಒತ್ತೀನಿ, ಈಗ ಇಲ್ಲಿ ಆ್ಯಡ್ ಮೇಲೆ ಒತ್ತೀನಿ ರೀ. ಈಗ ಇಲ್ಲಿ ಕಾಲ್ ಮಾಡಬೇಕಾಗೈತಿ ಯಾರಿಗೆ? ಈಗ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಬೇಕಾಗಿತ್ತು. ಫ್ರೆಂಡ್ ಅಂತ ನಾ ಎಕ್ಸಾಂಪಲ್ ತೊಗೊಳತ್ತೀನಿ, ಇನ್ನೊಂದು ಅದೇ ನಂಬರ್ ಅದ, ಅದಕ್ಕೆ ನಾ ಕಾಲ್ ಮಾಡಬೇಕಾಗಿತ್ತು. ಈಗ ನಾ ಫ್ರೆಂಡ್ ಅಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳ್ಕೇಶಿಂದು ಹೇಳಕತ್ತೀನಿ ರೀ. ಈಗ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಬೇಕಾಗ್ಯದ, ಅದಕ್ಕೊಂದು ಹೆಸರು ಇಡಬೇಕು ನಾ. ಈಗ ಯಾವ ವರ್ಡ್ ಡ್ರಾ ಮಾಡಿದೆ ಅಂದರೆ ನಮ್ಮ ಫ್ರೆಂಡಿಗೆ ಕಾಲ್ ಹೋಗ್ಬೇಕಂತ ನಾ ಸೆಲೆಕ್ಟ್ ಮಾಡಬೇಕು. ಈಗ ಇಲ್ಲಿ ವಿ ಅಂತ ಬರೆದೆ ಅಂದರೆ ನಮ್ಮ ಫ್ರೆಂಡಿಗೆ ಕಾಲ್ ಹೋಗ್ಬೇಕು ರೀ. ಹಾಂ ರೀ, ಈಗ ಇಲ್ಲಿ ನಾ ಇಲ್ಲೇನು ಬರಿತೀನಿ, ನೇಮ್ ಕೊಡ್ತೀನಿ ರೀ, ಅದಕ್ಕೊಂದು ನೇಮ್, ಇಲ್ಲಿ ಕಾಲ್ ಅಂತ ಕೊಡ್ತೀನಿ ಇಷ್ಟೇ ರೀ. ಸೇವ್ ಅಂತ ಕೊಡ್ತೀನಿ. ಇಲ್ಲಿ ನೀವು ಏನು ಬೇಕಾದ ಹೆಸರು ಇಡ್ಬೋದು, ನೇಮ್ ಏನು ಬೇಕಾದ ಕೊಡ್ಬೋದು ನೀವು.
ಒತ್ತಿದ ಮೇಲೆ ಇಲ್ಲಿ ಪರ್ಮಿಷನ್ ಕೇಳ್ತಾರೆ, ಎರಡ ಪರ್ಮಿಷನ್ ಕೊಡಬೇಕು. ಫಸ್ಟ್ ಟೈಮ್ ಓಪನ್ ಮಾಡೋರಿಗೆ ಅಷ್ಟೇ ರೀ ಇದು ಪರ್ಮಿಷನ್, ಉಳ್ಕ ಟೈಮ್ ಓಪನ್ ಮಾಡೋರಿಗೆ ಇಲ್ಲ, ಕಂಟಿನ್ಯೂಸ್ ಆಗಿ ಓಪನ್ ಮಾಡೋರಿಗೆ ಪರ್ಮಿಷನ್ ಕೇಳಲ್ಲ. ಈಗ ಇಲ್ಲಿ ಕಾಲಿಂಗ್ ಲಿಸ್ಟ್ ಓಪನ್ ಆಯ್ತು. ಈಗ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ದಾಗ ಎಷ್ಟು ಮಂದಿ ಕಾಂಟ್ಯಾಕ್ಟ್ ಅದಲ್ಲ ಎಲ್ಲರದು ಇಲ್ಲಿ ಬತ್ತರಿ. ಅದು ಇಲ್ಲಿ ನೀವು ಏನು ಮಾಡಬೇಕು, ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡ್ಬೇಕು. ಈಗ ಯಾರಿಗೆ ನೀವು ಕಾಲ್ ಮಾಡಬೇಕಲ್ಲ ಅವ್ರ ಹೆಸರು ನಿಮ್ಮಲ್ಲಿ ಸೆಲೆಕ್ಟ್ ಮಾಡ್ಬೇಕು ಇಷ್ಟೇ ರೀ. ಈಗ ನಾಳೆ ವಿ ಅಂತ ಹೊಡೆದ್ರೆ ನನಗೆ ಕಾಲ್ ಹೋಗ್ಬೇಕು. ಈ ರೀತಿ ನಾ ಮಾಡ್ಕೊಂಡಿನಿ ರೀ. ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಹೋಗಿ ನನ್ನ ಹೆಸರು ಸರ್ಚ್ ಹೊಡಿತೀನಿ ರೀ. ನಾ ಈಗ ಇಲ್ಲಿ ಸರ್ಚ್ ಹೊಡೆದೆ ರೀ, ನಾ ಏನಂತ ಸೇವ್ ಮಾಡಿಲ್ಲ ಅದನ್ನು ಸರ್ಚ್ ಹೊಡೆದೆ. ಇಲ್ಲಿ ಬತ್ತರಿ ಈಗ. ಈಗ ಇದ್ರ ಮೇಲೆ ಆ ನಂಬರ್ ಮೇಲೆ ಒತ್ತಿಸಿಂದ ಸೇವ್ ಅಂತ ಕೊಡ್ತೀನಿ ರೀ. ಈಗ ಇಲ್ಲಿ ನೀವು ನೋಡಿರಿ, ನಾ ಸೆಲೆಕ್ಟ್ ಮಾಡ್ಕೊಂಡೆ ವಿ ಅಂತ ಬರೆದ್ರೆ ನನಗೆ ಕಾಲ್ ಹೋಗೋ ರೀತಿ ನಾ ಮಾಡ್ಕೊಂಡೆ. ಈಗ ಇಲ್ಲಿ ವಿ ಬದಲಿ ನೀವು ಇಲ್ಲಿ ಏನು ಬೇಕಾದ್ರೆ ಬರೋದು, ಯಾರಿಗೆ ಕಾಲ್ ಹೋಗ್ಬೇಕಂತ ನೀವು ಸೆಲೆಕ್ಟ್ ಮಾಡ್ಬೇಕು ಇಷ್ಟೇ ರೀ, ಮತ್ತೇನು ಇಲ್ಲ. ಈಗ ನಾ ಬ್ಯಾಕ್ ಹೋಗ್ತೀನಿ, ಡ್ರಾಪ್ ಆ್ಯಡ್ ಓಪನ್ ಮಾಡ್ತೀನಿ, ಸೇಮ್ ಸ್ಟೆಪ್ ಫಾಲೋ ಮಾಡಿ ಡ್ರಾಪ್ ಆ್ಯಡ್ ಓಪನ್ ಮಾಡ್ತೀನಿ ರೀ. ಈಗ ಇಲ್ಲಿ ವಿ ಅಂತ ಬರಿತೀನಿ, ಕಾಲ್ ಹೋಗ್ತದೆ ನನಗೆ. ನೀವು ನೋಡಕತ್ತಿರ್ಬೋದು ಕಾಲ್ ಹೋಯ್ತಲ್ರಿ, ಕಾಲ್ ಕಂಪ್ಲೀಟಾಗಿ ನಾವು ಇದನ್ನು ತಿಳ್ಕೊಂಡ್ವಿ ಕಾಲ್ ಹೆಂಗೆ ಮಾಡೋದು ಅಂತೇಳಿ. ಈಜಿಯಾಗಿ ಒಂದು ಕ್ಲಿಕ್ದಾಗ ತಿಳ್ಕೊಂಡ್ವಿ. ಈಗ ವೆಬ್ಸೈಟ್ ಓಪನ್ ಮಾಡಬೇಕಾಗೈತಿ ಈಜಿಯಾಗಿ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಹೋಮ್ ಬಟನ್ ಐತಲ್ರಿ, ಇದ್ರ ಮೇಲೆ ಒತ್ತಿಸಿಂದ ಹೋಗ್ತೀನಿ, ಮತ್ತು ಸೇಮ್ ಸ್ಟೆಪ್ ಫಾಲೋ ಮಾಡ್ತೀನಿ, ಪ್ಲಸ್ ಮೇಲೆ ಒತ್ತಿಸಿಂದ ಇಲ್ಲಿ ಆ್ಯಡ್ ಮೇಲೆ ಒತ್ತೀನಿ, ಇಲ್ಲಿ ಡ್ರಾ ಮಾಡ್ತೀನಿ ಡಬ್ಲ್ಯೂ ಅಂತ ಹೇಳ್ಕೇಶನ್ ಡ್ರಾ ಮಾಡ್ತೀನಿ ರೀ. ಈಗ ಇಲ್ಲಿ ಲಿಂಕ್ ಅಂತ ಬರಿತೀನಿ ರೀ, ನಾ ಸೇವ್ ಕೊಡ್ತೀನಿ. ಆಮೇಲೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಓಪನ್ ವೆಬ್ ಲಿಂಕ್ ಅಂತ ಏನದಲ್ಲ ಮೂರನೇದು, ಇದ್ರ ಮೇಲೆ ಒತ್ತೀನಿ. ಇಲ್ಲಿ ಏನು ಮಾಡಬೇಕಂದ್ರೆ ಬರೀ ಇಲ್ಲಿ ಲಿಂಕ್ ಪೇಸ್ಟ್ ಮಾಡ್ಬೇಕು ರೀ. ಯಾವ ಈಗ ನೀವು ಅಲ್ಲಿ ಡಬ್ಲ್ಯೂ ಅಂತ ಬರೆದ್ರೆ, ಈಗ ನಾ ಈಗ ಅಲ್ಲಿ ಏನು ಡಬ್ಲ್ಯೂ ಅಂತ ಬರ್ದಿನಲ್ಲ ರೀ, ಡಬ್ಲ್ಯೂ ಅಂತ ಬರದೆ ಅಂದರೆ ಇಲ್ಲಿ ಏನು ಓಪನ್ ಆಗಬೇಕಂತೇಳಿ ಲಿಂಕ್ ಕೊಡಬೇಕು ಇಲ್ಲಿ. ಈಗ ನಾವು ಒಂದೊಂದು ವೀಡಿಯೋ ಲಿಂಕ್ ಕೊಡ್ತೀನಿ ರೀ, ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ರೀ. ಕಾಪಿ ಮಾಡ್ಕೊಂಬಂದಿದ್ದೆ, ಇಲ್ಲಿ ಪೇಸ್ಟ್ ಮಾಡಿದೆ ರೀ. ಇಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮಾಡಿದ ಮೇಲೆ ಈಗ ಕೂತದು ಏನಂದರೆ ಡಬ್ಲ್ಯೂ ಅಂತ ಬರದೆ ಅಂದರೆ ಈಗ ನಾ ಇಲ್ಲಿ ಯಾವ ಲಿಂಕ್ ಕೊಟ್ಟಿನಲ್ಲ ಅದು ಓಪನ್ ಆಗ್ತದೆ. ಈಗ ನಾನು ನಿಮಗೆ ಡೆಮೋ ತೋರಿಸ್ತೀನಿ ರೀ, ಹೋಮ್ ಬಟನ್ ಮೇಲೆ ಹೋಗಿ ಮ್ಯಾಕ್ ಸರಿಸ್ತೀನಿ, ಇಲ್ಲಿ ಡಬ್ಲ್ಯೂ ಅಂತ ಬರಿತೀನಿ ರೀ. ಈಗ ಡೈರೆಕ್ಟ್ ಯೂಟ್ಯೂಬ್ದಕ್ಕೆ ವೀಡಿಯೋ ಐತಿ ರೀ ಅನ್ನೋದು, ಯೂಟ್ಯೂಬ್ ವೀಡಿಯೋ ಅದು ಓಪನ್ ಆಯ್ತು ರೀ. ಈಗ ನೀವು ಇಲ್ಲಿ ನೋಡತ್ತಿರ್ಬೋದು ಓಪನ್ ಆಯ್ತು ರೀ ಈಗ ಅದು, ಹೌದಲ್ರಿ. ಈ ರೀತಿ ನೀವು ಅಲ್ಲಿ ಲಿಂಕ್ ಯಾವುದು ಕೊಡ್ತಿರಲ್ಲ ಅದು ಓಪನ್ ಆಗ್ತದೆ. ಇನ್ನೊಂದು ಸಲ ನಿಮ್ಗೆ ಕ್ಲಿಯರಾಗಿ ಹೇಳಿಬಿಡ್ತೀನಿ, ನಿಮ್ಗೆ ಏನಾರು ಕನ್ಫ್ಯೂಸ್ ಇತ್ತಂದ್ರೆ. ಈಗ ನೋಡಿರಿ, ಇಲ್ಲಿ ನೀವು ಫಸ್ಟ್ ಡ್ರಾದಾಗ ಹೋಗ್ತೀರಿ, ಈಗ ಇಲ್ಲಿ ಹೋಮ್ ಬಟನ್ ಮೇಲೆ ಒತ್ತಿ ಮ್ಯಾಕ್ ಸರಿಸ್ತೀನಿ, ಮೆನುದಾಗ ಹೋಗ್ತೀರಿ, ಪ್ಲಸ್ ಮೇಲೆ ಒತ್ತೀರಿ, ಯಾಡ್ ಮೇಲೆ ಹೋಗ್ತೀರಿ. ಇಲ್ಲಿ ಏನು ವರ್ಡ್ ಬರೀತಿರಲ್ಲ ಈ ವರ್ಡಿಗೆ ಏನು ಓಪನ್ ಆಗ್ಬೇಕಂತ ನೀವು ಸೆಲೆಕ್ಟ್ ಮಾಡ್ಬೇಕು. ಈಗ ಇಲ್ಲಿ ಓ ಅಂತ ಬರೋದೆ ಅಂದ್ರೆ ನಾ ಇಲ್ಲಿ ಹೆಸರು ಕೊಡಬೇಕು ಇಷ್ಟೇ ರೀ. ಈಗ ಐ ಅಂತ ಕೊಟ್ಕೇಶನ್ ಸೇವ್ ಮಾಡ್ತೀನಿ ರೀ. ಈಗ ಇಲ್ಲಿ ಯಾಪ್ ಓಪನ್ ಆಗಬೇಕು, ಏನು ಕಾಲ್ ಹೋಗಬೇಕು, ವೆಬ್ಸೈಟ್ ಓಪನ್ ಆಗಬೇಕು ಅಂತ ಕೇಳ್ತೈತಿ ಇಷ್ಟೇ ರೀ, ಮತ್ತೇನೂ ಇಲ್ಲ. ಈಗ ನೀವು ಸೆಲೆಕ್ಟ್ ಮಾಡ್ಬೇಕು ಕಾಲ್ ಹೋಗ್ಬೇಕಾಗಿತ್ತಂದ್ರೆ ಕಾಲ್ ಮೇಲೆ ಒತ್ತಿ, ಯಾರಿಗೆ ಕಾಲ್ ಮಾಡಬೇಕಲ್ಲ ಯಾರಿಗೆ ಹೋಗಬೇಕಲ್ಲ ಕಾಲು, ಓ ಅಂತ ಬರೆದ್ರೆ ಯಾರಿಗೆ ಕಾಲ್ ಹೋಗ್ಬೇಕಂತ ಸೆಲೆಕ್ಟ್ ಮಾಡ್ಬೇಕು ಇಷ್ಟೇ ರೀ. ಆ್ಯಪ್ ಓಪನ್ ಮಾಡಬೇಕಾಗಿತ್ತಂದ್ರೆ ಅಷ್ಟೇ ರೀ. ಆಮೇಲೆ ವೆಬ್ಸೈಟ್ ಓಪನ್ ಮಾಡಬೇಕಾಗಿತ್ತಂದ್ರೆ ಅಷ್ಟೇ ರೀ. ಅಲ್ಲಿ ವೆಬ್ಸೈಟ್ ಮೇಲೆ ಒತ್ತಿದ್ರೆ ವೆಬ್ಸೈಟ್ ಲಿಂಕ್ ಕೇಳ್ತದೆ ಇಷ್ಟೇ, ಮತ್ತೇನೂ ಇಲ್ಲ. ಇಲ್ಲಿ ಆ್ಯಪ್ ಓಪನ್ ಮಾಡಬೇಕಾಗಿತ್ತಂದ್ರೆ ಆ್ಯಪಿನ ಮೇಲೆ ಒತ್ತಿದ್ರೆ ಲಿಸ್ಟ್ ಬರ್ತದೆ, ಆ್ಯಪ್ ಸೆಲೆಕ್ಟ್ ಮಾಡ್ಬೇಕು ಇಷ್ಟೇ, ಮತ್ತೇನಿಲ್ಲ. ಇದು ಕ್ಲಿಯರಾಗಿ ಅರ್ಥ ಆಗೈತೆ ಅಂತ ಅನ್ಕೋತೀನಿ ರೀ. ನಾ ನಿಮ್ಗೆ ಏನಾರ ಡೌಟ್ಸ್ ಇತ್ತಂದರೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ, ಇನ್ನೂ ಕ್ಲಿಯರಾಗಿ ಹೇಳೋಕೆ ಟ್ರೈ ಮಾಡ್ತೀನಿ ರೀ. ಹಾಂ ರೀ, ಈಗ ನಾ ಇವೇನು ಎಲ್ಲ ಯೂಸ್ ಮಾಡಿದೆ ಅಲ್ರಿ, ಟ್ರಿಕ್ಸ್ ಈಸಿ ಟ್ರಿಕ್ಸ್ ಏನು ಯೂಸ್ ಮಾಡಿದೆ ಅಲ್ಲ, ಕಾಲ್ ಮಾಡಬೇಕಾದ್ರೆ, ಆ್ಯಪ್ ಓಪನ್ ಮಾಡಬೇಕಾದ್ರೆ, ಆಮೇಲೆ ವೆಬ್ಸೈಟ್ ಓಪನ್ ಮಾಡಬೇಕಾದ್ರೆ ಏನು ಯೂಸ್ ಮಾಡಿದೆ ಅಲ್ಲ ನಾ ಟ್ರಿಕ್ಸ್, ನೀವು ನಿಮ್ಮ ಫೋನ್ದಾಗ ಹೆಂಗೆ ಮಾಡೋದು ಅಂತ ಹೇಳ್ಕೇಶನ್ ತಿಳ್ಕೊಳ್ಳೋಣ. ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮಾಡ್ತಿದ್ದೆ, ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗ್ರಿ. ನಾವು ಮಾಡೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ಬರಬೇಕಂದ್ರೆ ಗಂಟೆ ಬತ್ತಿ ಆಲ್ ಕೊಡ್ರಿ. ನಾವು ಮಾಡೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ಬರ್ತಿರ್ತೈತಿ ಅದ್ರ ಸಂಬಂಧ. ಈಗ ಬರ್ರಿ, ನಾವು ನಿಮ್ಮ ಫೋನ್ದಾಗ ಯಾವ ರೀತಿ ಆ್ಯಪ್ ಇನ್ಸ್ಟಾಲ್ ಮಾಡೋದಂತ ತಿಳ್ಕೊಳ್ಳೋಣ, ಅಂದರೆ ಇನ್ಸ್ಟಾಲ್ ಸೆಟಪ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫಸ್ಟಿಗೆ ನಾ ಪ್ಲೇಸ್ಟೋರ್ ಓಪನ್ ಮಾಡ್ತೀನಿ. ಪ್ಲೇಸ್ಟೋರ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ಸರ್ಚ್ ಹೊಡಿಬೇಕು, ಗೆಸ್ಟರ್ ಅಂತ ಹೇಳ್ಕೇಶನ್ ಸರ್ಚ್ ಹೊಡಿಬೇಕು. ಈಗ ಇಲ್ಲಿ ನೋಡತ್ತಿರ್ಬೋದು GESTURE ಅಂತ ಐತಿ, ಇದನ್ನು ನೀವು ಸರ್ಚ್ ಹೊಡೆದ್ರೆ ಈ ರೀತಿ ಒಂದು ಆ್ಯಪ್ ಬರ್ತದೆ. ಇದು ಲಿಂಕ್ ಬೇಕಂದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ನೀವು ಅಲ್ಲಿ ಲೊಕೇಶನ್ ಡೌನ್ಲೋಡ್ ಮಾಡ್ಕೋಬೋದು. ನನಗೆ ಇಲ್ಲಿ ಓಪನ್ ಅಂತದ, ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಇರ್ತದೆ, ಇದ್ರ ಮೇಲೆ ಒತ್ತಿದ್ರೆ ಇನ್ಸ್ಟಾಲ್ ಆಗ್ತದೆ. ಈಗ ನಾವು ಹೋಮ್ ಹೋಗ್ತೀನಿ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಆ್ಯಪ್ ಓಪನ್ ಮಾಡಬೇಕು. ಈಗ ನಾನು ಅದನ್ನು ಆ್ಯಪ್ ಓಪನ್ ಮಾಡ್ತೀನಿ ಒಂದು ನಿಮಿಷ, ಅದಕ್ಕಂದ್ರೆ ನಾನು ಕ್ಲಾಶ್ ಕ್ಲಿಂಗ್ ಕ್ಲಿಯರ್ ಆಗಿ ಹೊಡೆದು ಬರ್ತೀನಿ ರೀ. ಈಗ ನನ್ನ ಕಡೆ ಆಲ್ರೆಡಿ ಓಪನ್ ಆಯ್ತಲ್ಲ ಅದ್ರ ಸಂಬಂಧ. ಈಗ ನೋಡಿರಿ, ಹೋಮ್ ಹೋದೆ. ಈಗ ನೀವು ನೋಡತ್ತಿರ್ಬೋದು, ಈಗ ನಾನು ಅದನ್ನು ಆ್ಯಪ್ ಓಪನ್ ಮಾಡ್ತೀನಿ ಇನ್ನೊಂದು ಸಲ. ಆ್ಯಪ್ ಓಪನ್ ಮಾಡಿದೆ, ಒಂದು ಪರ್ಮಿಷನ್ ಕೊಡಬೇಕಿಷ್ಟೇ ರೀ. ಇಲ್ಲಿ ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಇಲ್ಲ, ಇದ್ರ ಮೇಲೆ ಬರ್ತೀನಿ. ಆಮೇಲೆ ಇಲ್ಲಿ ಪರ್ಮಿಷನ್ ಕೊಡ್ತೀನಿ ರೀ. ಇಲ್ಲಿ ಆ್ಯಪಿಗೆ ಪರ್ಮಿಷನ್ ಕೊಡಬೇಕಂದ್ರೆ ಆ್ಯಪ್ ಹುಡುಕಾಡ್ಬೇಕು. ಇಲ್ಲಿ ಈ ಲಿಸ್ಟ್ದಾಗ ಒಂದು ಆ್ಯಪ್ ಬರ್ತದೆ, ಆ್ಯಪ್ ಮೇಲೆ ಒತ್ತಿಸಿ ಇಲ್ಲಿ ಪರ್ಮಿಷನ್ ಕೊಟ್ಟರೆ ಆ್ಯಪ್ ಓಪನ್ ಆಗ್ತದೆ ರೀ. ಈಗ ನಾ ಬ್ಯಾಗ್ ಬಂದೆ, ಈಗ ಕೆಳಗೆ ಸರಿಸ್ಬೇಕು. ಇಲ್ಲಿ ಡೆಮೋ ಅಂತ ಹೇಳ್ಕೇಶನ್ ಕೇಳ್ತಾರೆ, ಫೈ ಅಂತ ಕೊಡ್ತೀನಿ. ನೀವು ಇಲ್ಲಿ ಏನು ಬೇಕಾ ಡ್ರಾ ಮಾಡ್ಬೋದು, ಡೆಮೋ ಅಂತ ಹೇಳ್ಕೇಶಿಂದ ಇಷ್ಟೇ, ಮತ್ತೇನಿಲ್ಲ. ಆಮೇಲೆ ಇಲ್ಲಿ ಇವ್ರು ಹೇಳತ್ತಾರೆ ಯಾವ ರೀತಿ ಓಪನ್ ಮಾಡೋದು ಅಂತ ಹೇಳತ್ತಾರೆ. ಇಲ್ಲಿ ಓಕೆ ಅಂತ ಕೊಡ್ತೀನಿ. ಇಲ್ಲಿ ನೋಡತ್ತಿರ್ಬೋದು ಕಂಪ್ಲೀಟಾಗಿ ಸೆಟಪ್ ಆಯ್ತು ನಂದು. ಈಗ ಇಲ್ಲಿ ಹೋಗ್ತೀನಿ, ಹೋಮ್ ಮೇಲೆ ಒತ್ತಿದ್ರೆ ನಿಮ್ಗೆ ಮ್ಯಾಕ್ ಸರಿಸ್ತೀನಿ, ಓಪನ್ ಆಯ್ತು ರೀ. ಹಾಂ ರೀ, ಈಗ ಇಲ್ಲಿ 3 ಲೈನ್ಸ್ ಮೇಲೆ ಒತ್ತಿದ್ರೆ ಈ ರೀತಿ ಎಲ್ಲ ಸೆಟಪ್ ಬರತ್ತೈತಿ. ಪ್ಲಸ್ ಮೇಲೆ ಒತ್ತೀನಿ,
ದ ಟೆಸ್ಟ್ ವಾಸ್ ಸಕ್ಸಸ್ಫುಲ್ ಅಂತ ಬರ್ತೈತಿ. ಈ ವಿಡಿಯೋ ಇಲ್ಲಿಗೆ ಮುಗಿತ. ಈ ವಿಡಿಯೋದಿಂದ ನೀವು ಏನಾರ ಕಲ್ತಿದ್ರೆ ಅಂದ್ರೆ ಒಂದು ದಯವಿಟ್ಟು ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರಬೇಕಂದ್ರೆ ಗಂಟೆ ಬತ್ತಿ ಆಲ್ ಕೊಡಿರಿ. ನಿಮಗೆ ಏನರೀ ಈ ವಿಡಿಯೋ ರಿಲೇಟೆಡ್ ಏನರ ನಿಮಗೆ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ದಾಗ ವಿಡಿಯೋ ಹಾಕ್ತಿರ್ತೀವಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.